ಇಪ್ಪತ್ತೊಂದನೇ ತಾರೀಕು ಅಂದೇಳಿ ಆಲ್ರೆಡಿ ನಮಗೆ ಡೇಟು ಪಾರ್ಥಿಯವರು ಕೊಟ್ಟಿದ್ದಾರೆ. ಹಂಗಾಗಿ ನಾನು, ನಮ್ಮ ಶಾಸಕರು, ಸಂಸದರು, ನಮ್ಮ ಮಾಜಿ ಸಂಸದರು, ನಾವೆಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮ ಏನೇನು ಮಾಡಬೇಕನ್ನೋಂಥದ್ದು ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ. ಆದರೆ ನನ್ನ ಜೊತೇಲಿ ನಮ್ಮ ಪಾರ್ಥಿಯವ್ರ ಜೊತೇಲಿ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಇಬ್ಬರ ಹತ್ರ ಮಾತಾಡಿ ಅದನ್ನು ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕನ್ನೋಂಥ ಒಂದು ತೀರ್ಮಾನವನ್ನು ತಗೊತೀವಿ. ಅಲ್ಲ, ಪ್ಲ್ಯಾನ್ ಅಂದರೆ ನಿಮಗೆಲ್ಲ ಎಲೆಕ್ಷನ್ ಇವತ್ತಿದ್ದಂಥ ಸನ್ನಿವೇಶದಲ್ಲಿ ಒಂದೊಂದು ಕಡೆ ಪ್ರಧಾನಮಂತ್ರಿಗಳು ಒಂದು ಕಡೆ ಬರ್ತಾ ಇದ್ದಾರೆ, ನಮ್ಮ ಭಾಗಕ್ಕೆ ಇವತ್ತು ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕ ಬಗ್ಗೆ ಕಳೆದ ತಿಂಗಳು ಮೋದಿಜಿಯವರು ಕೂಡ ಬಂದಿದ್ದರು. ಹಂಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಜೊತೇಲಿ ಕಾರ್ಯಕ್ರಮಗಳಂದ್ರಿಗಿನ ಅದು ಸರ್ಕಾರಿ ಕಾರ್ಯಕ್ರಮಗಳು ಕೆಲವೊಂದು ಹಿಡ್ಕೊತಾರ, ಹಿಡ್ಕೊಳಲ್ಲನ ಇಲ್ಲಿದ್ದ ನಮ್ಮ ಸಾರ್ವಜನಿಕರ ಪಾರ್ಟಿ ಕಾರ್ಯಕ್ರಮ ಮಾಡಬೇಕು, ಇವೆಲ್ಲ ಕೂಡ ಒಂದು ತೀರ್ಮಾನವನ್ನು ತಗೊತೀವಿ. ಸದ್ಯಕ್ಕಂತೂ ಇವಾಗ ನಮಗೆ ಬಳ್ಳಾರಿ ಮಾತ್ರ ನಮಗೆ ಕೊಟ್ಟಿದ್ದಾರೆ. ಇಪ್ಪತ್ತೊಂದನೇ ತಾರೀಕು ಅಂದೇಳಿ ಆಲ್ರೆಡಿ ನಮಗೆ ಡೇಟು ಪಾರ್ಥಿಯವರು ಕೊಟ್ಟಿದ್ದಾರೆ. ಹಂಗಾಗಿ ನಾನು, ನಮ್ಮ ಶಾಸಕರು, ಸಂಸದರು, ನಮ್ಮ ಮಾಜಿ ಸಂಸದರು, ನಾವೆಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮ ಏನೇನು ಮಾಡಬೇಕನ್ನೋಂಥದ್ದು ನಾನು ಅಧಿಕಾರಿಗಳ ಜೊತೇಲಿ ಮಾತಾಡ್ತಾ ಇದ್ದೀನಿ. ಆದರೆ ನನ್ನ ಜೊತೇಲಿ ನಮ್ಮ ಪಾರ್ಥಿಯವ್ರ ಜೊತೇಲಿ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಇಬ್ಬರ ಹತ್ರ ಮಾತಾಡಿ ಅದನ್ನು ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕನ್ನೋಂಥ ಒಂದು ತೀರ್ಮಾನವನ್ನು ತಗೊತೀವಿ. ಅಲ್ಲ, ಪ್ಲ್ಯಾನ್ ಅಂದರೆ ನಿಮಗೆಲ್ಲ ಎಲೆಕ್ಷನ್ ಇವತ್ತಿದ್ದಂಥ ಸನ್ನಿವೇಶದಲ್ಲಿ ಒಂದೊಂದು ಕಡೆ ಪ್ರಧಾನಮಂತ್ರಿಗಳು ಒಂದು ಕಡೆ ಬರ್ತಾ ಇದ್ದಾರೆ, ನಮ್ಮ ಭಾಗಕ್ಕೆ ಇವತ್ತು ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕ ಬಗ್ಗೆ ಕಳೆದ ತಿಂಗಳು ಮೋದಿಜಿಯವರು ಕೂಡ ಬಂದಿದ್ದರು. ಹಂಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಜೊತೇಲಿ ಕಾರ್ಯಕ್ರಮಗಳಂದ್ರಿಗಿನ ಅದು ಸರ್ಕಾರಿ ಕಾರ್ಯಕ್ರಮಗಳು ಕೆಲವೊಂದು ಹಿಡ್ಕೊತಾರ, ಹಿಡ್ಕೊಳಲ್ಲನ ಇಲ್ಲಿದ್ದ ನಮ್ಮ ಸಾರ್ವಜನಿಕರ ಪಾರ್ಟಿ ಕಾರ್ಯಕ್ರಮ ಮಾಡಬೇಕು, ಇವೆಲ್ಲ ಕೂಡ ಒಂದು ತೀರ್ಮಾನವನ್ನು ತಗೊತೀವಿ. ಸದ್ಯಕ್ಕಂತೂ ಇವಾಗ ನಮಗೆ ಬಳ್ಳಾರಿ ಮಾತ್ರ ನಮಗೆ ಕೊಟ್ಟಿದ್ದಾರೆ.